ಗಗನ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಗಗನ ವಾರ್ತೆಗಳಿಗೆ ಸ್ವಾಗತ ಇದು ವಾಸ್ತವದ ಪ್ರತಿಬಿಂಬ ಮುಖ್ಯಾಂಶಗಳು ವಿಶ್ವ ಪರಂಪರಾ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಮುಂದಿನ ಕ್ರಮ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಲು ತೆರೆಮರೆಯಲ್ಲಿ ಕಸರತ್ತು ರಂಗೇರಲಿದೆ ಬಿಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ಈ ಬಾರಿ ಕೈಕೊಟ್ಟ ಮಳೆ ಎಲ್ಲೆಲ್ಲೂ ಬರಗಾಲ ಅಕ್ಟೋಬರ್ 7 ರಂದು ವಿಜಯನಗರ ಜಿಲ್ಲೆಗೆ ಬರ ಅಧ್ಯಯನ ತಂಡ ಭೇಟಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಉಮೇದುವಾರಿಕೆ ಸಲ್ಲಿಸಿದ ಮಾಜಿ ಸಚಿವ ಪರಮೇಶ್ವರ ನಾಯಕ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಶಾಸಕ ತುಕಾರಾಂ ಹೇಳಿಕೆ ಹೊಸಪೇಟೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಂತೋಷ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಈಗ ವಾರ್ತೆಗಳ ವಿವರ ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ಯೆಗಳ ಕುರಿತು ನ್ಯಾಯಾಲಯ ಆದೇಶ ನೀಡಿರುವಂತೆ ಹೋಮ್ಸ್ಟೇಗಳನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆಗಳ ಕುರಿತಂತೆ ಚರ್ಚಿಸಲು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದ ನಿಯೋಗವು ಬೆಂಗಳೂರಿನಲ್ಲಿ ಗುರುವಾರ ಸಿಎಂ ಅವರನ್ನು ಭೇಟಿಯಾದಾಗ ಸ್ವತಃ ಸಿದ್ದರಾಮಯ್ಯ ಈ ವಿಷಯವನ್ನು ಕುರಿತು ಮಾತನಾಡಿದರು ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯಲ್ಲಿ ಮಾದಕ ವಸ್ತುಗಳ ಬಳಕೆ ವೇಶವಾಟಿಕೆಗಳಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ಗುರುತಿಸುವಂತೆ ನ್ಯಾಯಾಲಯ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಗುರುತಿಸಿ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಗ್ರಾಮಸ್ಥರಿಗೆ ವಿದ್ಯುತ್ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಸ್ಥಗಿತಗೊಳಿಸಬಾರದು ಅಂತ ಸಿದ್ದರಾಮಯ್ಯ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಹಂಪಿ ಪ್ರದೇಶದ 29 ಗ್ರಾಮಗಳಲ್ಲಿ 10,000 ಜನರಿದ್ದಾರೆ 2009 ರಲ್ಲಿ 4 ಸ್ವಾಮೀಜಿಗಳು ದಾವೆ ಹೂಡಿದ್ದು ಅನಧಿಕೃತ ಚಟುವಟಿಕೆಗಳನ್ನು ಗುರುತಿಸುವ ಕೆಲಸ ಪ್ರಾಧಿಕಾರದ್ದು ಅಂತ ನ್ಯಾಯಾಲಯ ತೀರ್ಪು ನೀಡಿದೆ ಅದರ ಆಧಾರದ ಮೇಲೆ ಸ್ಥಳೀಯರಿಗೆ ಅಂಗಡಿ ಹಾಕಲು ಅವಕಾಶವಿಲ್ಲ 230 ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಗಿದೆ ಎಂದು ಇದೇ ವೇಳೆಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು ಹಂಪಿ ಅಭಿವೃದ್ಧಿಗೆ ಪ್ರಾಚ್ಯವಸ್ತು ಇಲಾಖೆ ಸೂಕ್ತ ಕ್ರಮ ವಹಿಸಿಲ್ಲ ಹಂಪಿಗೆ ಬರುವ ಜನರಿಗೆ ಇದರಿಂದ ತೀವ್ರ ತೊಂದರೆಯಾಗಿದೆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಿದೆ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುವಂತೆ ಹಾಗೂ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಹೋಮ್ಸ್ಟೇ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಮಾಜಿ ಸಂಸದ ಉಗ್ರಪ್ಪ ಮನವಿ ಮಾಡಿದರು ದಿನನಿತ್ಯದ ಅವಶ್ಯಕತೆಗಳಿಗೆ 50 ಚಟುವಟಿಕೆಗಳನ್ನು ಗುರುತಿಸಲಾಗಿದೆ ಹೋಮ್ಸ್ಟೇಗೆ ಇದರಲ್ಲಿ ಅವಕಾಶ ಕಲ್ಪಿಸಿಲ್ಲ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಸ್ಟಾರ್ ಹೋಟೆಲ್ ನಿರ್ಮಿಸಲು ಅನುಮತಿ ನೀಡಲಾಗಿದೆ ಜೈನರ ಆಶ್ರಮ ಮಠ ಇದೆ ಖಾಸಗಿ ಅವರಿಗೆ ಹೋಮ್ಸ್ಟೇ ನಿರ್ಮಾಣಕ್ಕೆ ಅವಕಾಶ ನೀಡಲಾಗಿದೆ ಆದರೆ ಬಡವರಿಗೆ ಹೋಟೆಲ್ ಹೋಮ್ಸ್ಟೇ ನಡೆಸಲು ಅವಕಾಶ ಇಲ್ಲ ಅಂತ ಉಗ್ರಪ್ಪ ಅವರು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟರು ಹೋಮ್ಸ್ಟೇ ವಾಣಿಜ್ಯ ಚಟುವಟಿಕೆಯಾಗಿದೆ ಅಂತ ನ್ಯಾಯಾಲಯ ಪರಿಗಣಿಸಿದೆ ಸದ್ಯ ನ್ಯಾಯಾಲಯ ಸ್ಥಳ ಪರಿಶೀಲನೆ ಮಾಡಲು ಸೂಚಿಸಿದ್ದು ಈ ಚಟುವಟಿಕೆಗಳಿಂದ ಪಾರಂಪರಿಕ ತಾಣಕ್ಕೆ ಹಾನಿಯಾಗುವುದರ ಬಗ್ಗೆ ಪರಿಶೀಲಿಸಲು ತಿಳಿಸಿದೆ ಎಂದು ಪ್ರಾಧಿಕಾರದ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು 19 ಜೂನ್ 2023 ರಿಂದ ಏನು ತೊಂದರೆಗಳಾಗಿತ್ತು ಆ ಭಾಗದಲ್ಲಿ ಅನೇಕ ಮನೆಗಳನ್ನು ಸೀಸ್ ಮಾಡಲಾಗಿತ್ತು ವಿದ್ಯುತ್ ಶಕ್ತಿಯನ್ನು ಕಟ್ ಮಾಡಲಾಗಿತ್ತು ಅಂಗಡಿ ಮುಂಗಟ್ಟುಗಳನ್ನು ಹೋಟೆಲ್ಗಳನ್ನು ಎಲ್ಲವನ್ನು ಸಹ ಮುಚ್ಚಲಾಗಿತ್ತು ಸೋ ಅದರ ಜೊತೆಗೆ ಹೋಮ್ ಸ್ಟೇಗಳನ್ನು ಸಹ ಮುಚ್ಚಲಾಗಿತ್ತು ಸೋ ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಆ ಭಾಗದ ಜನರು ಮತ್ತು ಆ ಭಾಗದ ಪ್ರಮುಖ ನಾಯಕರುಗಳ ನಿಯೋಗ ಇವತ್ತು ಭೇಟಿ ಮಾಡಿ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ಕಾರ ಮೊದಲನೆಯದು ಹೋಮ್ ಸ್ಟೇಗಳನ್ನು ಬಿಟ್ಟು ಮಿಕ್ಕೆಲ್ಲ ಕಾನೂನಾತ್ಮಕವಾಗಿ ಮಾಡತಕ್ಕಂತ ಅಂಗಡಿ ಮುಗ್ಗಟ್ಟುಗಳನ್ನು ತೆಗೆಯತಕ್ಕಂತದ್ದು ಹೋಟೆಲ್ಗಳನ್ನು ತೆಗೆಯತಕ್ಕಂತದ್ದು ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡತಕ್ಕಂತದ್ದು ಅಲ್ಲಿ ಬದುಕನ್ನು ರೂಪಿಸಿಕೊಳ್ಳತಕ್ಕಂತ ಅದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿದ್ದಾರೆ ಸೋ ಅದರ ಜೊತೆಗೆ ಹೋಮ್ ಸ್ಟೇ ವಿಚಾರವಾಗಿ ನೆನ್ನೆ ತಾನೇ ಹೈಕೋರ್ಟ್ನಲ್ಲಿ ಇದ್ದಂತ ಕೇಸಿನ ಹಿನ್ನೆಲೆಯಲ್ಲಿ ಹೈಕೋರ್ಟ್ನವರು ಒಂದು ಕಮಿಟಿಯನ್ನು ಮಾಡಿ ಅಡ್ವೊಕೇಟ್ ಜನರಲ್ ಮತ್ತು ವಕೀಲರುಗಳ ನಿಯೋಗ ಅಲ್ಲಿಗೆ ಭೇಟಿ ಮಾಡಿ ಅಭಿಪ್ರಾಯವನ್ನು ಪಡೆದು ಅವರು ವರದಿಯನ್ನು ಕೊಟ್ಟ ಮೇಲೆ ಹೈಕೋರ್ಟ್ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರತಕ್ಕಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲು ವಕೀಲರಿಗೂ ಅಡ್ವೊಕೇಟ್ ಜನರಲ್ ಹೋಗಿ ರಿಪೋರ್ಟ್ ಕೊಟ್ಟು
ಮತ್ತೆ ಆದೇಶವನ್ನು ಹೈಕೋರ್ಟಿನ ಆದೇಶವನ್ನು ನೋಡೋಣ ಅವರ ರಿಪೋರ್ಟ್ ಅನ್ನು ನೋಡೋಣ ಅದರ ಆಧಾರದ ಹಿನ್ನೆಲೆಯಲ್ಲಿ ಆ ಭಾಗದ ಜನರ ಬದುಕನ್ನು ಉಳಿಸತಕ್ಕಂತದಕ್ಕೆ ಪ್ರವಾಸೋದ್ಯಮವನ್ನು ಮತ್ತಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸತಕ್ಕಂತ ದೃಷ್ಟಿಯಿಂದ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೇವೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಆ ಭಾಗದ ಜನರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಹೇಳಿಕೆ ಬಯಸುತ್ತೇನೆ ಜನರ ಜನಜೀವನದ ಅಸ್ತವ್ಯಸ್ತ ಆಗಿರೋದ್ರ ಬಗ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ದಿನ ಅಗತ್ಯ ವಸ್ತುಗಳು ವಸ್ತುಗಳಿಗೆ ತೊಂದರೆ ಆಗೋದಿರ್ಬೋದು ವಿದ್ಯುತ್ ಇರ್ಬೋದು ಕುಡಿಯೋ ಇರ್ಬೋದು ಯಾವನ್ನೂ ಕೂಡ ತೊಂದರೆ ಮಾಡಬಾರ್ದು ಸಣ್ಣ ಪುಟ್ಟ ಅಜ್ಜ ಎಳ್ಳೀರು ನೀರಿನ ಓಪನ್ ಮಾಡಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಉಳಿದದ್ದನ್ನು ಕೋರ್ಟ್ನಾಗೆ ನಿರ್ಧಾರ ಆಗುತ್ತೆ ತದನಂತರ ಎಲ್ಲ ತೀರ್ಮಾನ ಮಾಡೋ ಆದರೆ ಜನರ ಜೀವನಕ್ಕೆ ಅಸ್ತವ್ಯಸ್ತ ಆಗಬಾರ್ದು ಅವರೆಲ್ಲವನ್ನು ಕೂಡ ವಿದ್ಯುತ್ ಮೀಟ್ರು ಕುಡಿಯೋ ಎಲ್ಲವನ್ನು ಕೂಡ ಕಿರಾಣಿ ಅಂಗಡಿ ಎಳ್ನೀರು ಎಲ್ಲವನ್ನು ಕೂಡ ತಂತ್ರಜ್ಞದಿಂದ ಸೌಲಭ್ಯ ಒದಗಿಸಬೇಕಂತ ಇವತ್ತು ಸಿ ಎಂ ಸಾಹೇಬರು ಆದೇಶವನ್ನು ಕೊಟ್ಟಾರ 7ನೇ ತಾರೀಕು ಮುಂದಿನ ತೀರ್ಮಾನದಲ್ಲಿ ಈಗ ಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ 7ನೇ ತಾರೀಕು ಈಗ ಅಡ್ವೊಕೇಟ್ ಜನರಲ್ ಅವರಿಗೆ ಸ್ಥಳ ಪರಿಶೀಲನೆ ಮಾಡಿ ಅದರ ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ ಅದರ ವರದಿಯನ್ನು ನೋಡ್ಕೊಂಡು ಅನ್ನ ನಂತರ ಮುಂದಿನ ತೀರ್ಮಾನವನ್ನು ಮಾಡೋಣ ಅಂತ ಸಾಹೇಬರು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ಈಗ ಇಮಿಡಿಯೇಟ್ಲಾಗಿ ಏನು ಮೂಲಭೂತ ಸೌಕರ್ಯಗಳಾದವೋ ಕುಡಿಯೋ ನೀರು ಇರ್ಬೋದು ಕರೆಂಟ್ ಎಲ್ಲವನ್ನು ಕೂಡ ತಗಿಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಅವಿಭಜಿತ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿರುವ ಬಿಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ಘೋಷಣೆಯಾಗಿದ್ದು ದಿನದಿಂದ ದಿನಕ್ಕೆ ರಾಜಕೀಯ ರಂಗು ಪಡಿತಾ ಇದೆ ಈ ಹಿಂದೆ ಸಚಿವ ಶಾಸಕರಾದವರು ಹಾಲಿ ಶಾಸಕರು ಸಹಕಾರಿ ರಂಗದ ಚುನಾವಣಾ ಅಖಾಡಕ್ಕೆ ಇಳಿಯುತ್ತಿರುವುದು ಸಾರ್ವಜನಿಕ ವಲಯದಲ್ಲೂ ತೀವ್ರ ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ಬಿಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ಈ ಬಾರಿ ರಂಗೇರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇವೆ ಬಳ್ಳಾರಿ ವಿಜಯನಗರ ಜಿಲ್ಲೆಯ 11 ತಾಲೂಕು ವ್ಯಾಪ್ತಿಯನ್ನು ಹೊಂದಿರುವ ಬಳ್ಳಾರಿ ಜಿಲ್ಲಾ ಸಹಕಾರಿ ಸಂಘಕ್ಕೆ ಈಗಾಗಲೇ ಚುನಾವಣಾ ವೇಳಾಪಟ್ಟಿ ಪ್ರಕಟಗೊಂಡಿದೆ ಸೆಪ್ಟೆಂಬರ್ 30ರಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಈವರೆಗೆ 13 ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅದರಲ್ಲಿ ಬುಧವಾರ ಒಂದೇ ದಿನ 8 ಜನರು ಮೇದವಾರಿಕೆ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆಯು 7ನೇ ಅಕ್ಟೋಬರ್ ಕೊನೆಗೊಳ್ಳಲಿದೆ 15ನೇ ಅಕ್ಟೋಬರ್ ಮತದಾನ ಹಾಗೂ ಅಂದೇ ಫಲಿತಾಂಶ ಪ್ರಕಟವಾಗಲಿದೆ 4 ಕ್ಷೇತ್ರಗಳ 14 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಆ ಪೈಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರದಿಂದ 11 ಕೃಷಿ ಉತ್ಪನ್ನ ಮಾರಾಟ ಕ್ಷೇತ್ರ ಪತ್ತಿನ ಹಾಗೂ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಕ್ಷೇತ್ರ ಇತರೆ ಸಹಕಾರಿ ಸಂಘಗಳ ಕ್ಷೇತ್ರದಿಂದ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅನಂತರ ನಿರ್ದೇಶಕರಿಂದ ಅಧ್ಯಕ್ಷ ಹಾಗೂ ಓರ್ವ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ಮೊದಲಿನಿಂದಲೂ ಸಹಕಾರಿಗಳಾಗಿ ಮಾಜಿ ಶಾಸಕರಾಗಿದ್ದ ಸಿರುಗುಪ್ಪದ ಟಿಎಂ ಚಂದ್ರಶೇಖರಯ್ಯ ಹರಪನಹಳ್ಳಿಯ ದಿವಂಗತ ಎಂಪಿ ರವೀಂದ್ರ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದರು ಅನಂತರ ನಡೆದ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ ಅವರು ಬ್ಯಾಂಕ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇಲ್ಲಿ ಗಮನಾರ್ಹ ಅವರನ್ನು ಹೊರತುಪಡಿಸಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ರಾಜಕಾರಣಗಳಿಂದ ಬಹುದೂರ ಎಂಬ ಮಾತಿತ್ತು ಈ ಬಾರಿ ಹಾಲಿ ಮತ್ತು ಮಾಜಿ ಶಾಸಕರು ಬಿಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಇಳಿಯುವ ಸಾಧ್ಯತೆಗಳು ಇವೆ ಹೀಗಾಗಿ ಈ ಬಾರಿ ಬಿಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ತೀವ್ರ ಕುತೂಹಲ ಹುಟ್ಟಿಸಿದೆ ಹರಪನಹಳ್ಳಿ ಪಕ್ಷೇತರ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಮಾಜಿ ಸಚಿವ ಪಿಟಿ ಪರಮೇಶ್ವರ ನಾಯಕ್ ಮಾಜಿ ಶಾಸಕ ಭೀಮಾ ನಾಯಕ್ ಈಗಾಗಲೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರತಿನಿಧಿಯಾಗಿದ್ದಾರೆ ಈಗಾಗಲೇ ಎಂಪಿ ಲತಾ ಶಾಸಕಿಯಾಗಿದ್ದು ಬ್ಯಾಂಕಿಗೆ ಆಯ್ಕೆಯಾಗುವ ಮೂಲಕ ಸಹಕಾರಿ ರಂಗದಲ್ಲೂ ತಮ್ಮ ಛಾಪು ಮೂಡಿಸುವ ಪ್ರಯತ್ನದಲ್ಲಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಿರುವ ಮಾಜಿ ಸಚಿವ ಪಿಟಿ ಪರಮೇಶ್ವರ ನಾಯಕ್ ಮತ್ತು ಮಾಜಿ ಶಾಸಕರೂ ಆದ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ ಕಣ್ಣಿಟ್ಟಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ತಮ್ಮ ಪ್ರಭಾವ ವೃದ್ಧಿಸಿಕೊಳ್ಳುವ ಪ್ರಯತ್ನ ನಡೆಸಿರುವ ಹಾಲಿ ಮತ್ತು ಮಾಜಿ ಶಾಸಕರು ಗುರುವಾರ ಶುಕ್ರವಾರ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಚುನಾವಣೆ ಪ್ರಕ್ರಿಯೆ ತುಂಬ ಚೆನ್ನಾಗಿದೆ ಈ ಸರಿ ಎಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬಿಡಿಸಿಸಿ ಬ್ಯಾಂಕ್ ಏನಿದೆ ಅದಕ್ಕೆ ಪೂರಕವಾದಂಥ ಒಂದು ಅಭ್ಯರ್ಥಿಗಳು ಇವತ್ತು ಎಲ್ಲ ನಾಮಿನೇಷನ್ ಮಾಡಿದ್ದಾರೆ ಹಿಂದೆ ಇತಿಹಾಸ ಯಾವ ಥರ ಇತ್ತು ಅದೇ ಥರ ಇತಿಹಾಸ ಆಗಂಥದ್ದು ಒಂದು ಸಮಯ ಬಂದಿದೆ ಅಂಥ ಅಭ್ಯರ್ಥಿಗಳೇ ಇವತ್ತು ಅಧ್ಯಕ್ಷರಿಗೆ ಎಲ್ಲ ನಿರ್ದೇಶಕರಿಗೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಖಂಡಿತ ಮೊದಲಿಂದನೂ ಕೂಡ ಯಾವಾಗಲೂ ಬಿಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಪರ ಅಂದರೆ ಇಲ್ಲೇನು ಪಕ್ಷ ಬರಂಗಿಲ್ಲ ಇಲ್ಲಿ ಬಟ್ ಕಾಂಗ್ರೆಸ್ ಬೆಂಬಲಿತ ಎಲ್ಲರೂ ಕೂಡ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ
ಮತ್ತೆ ಇತಿಹಾಸ ಮರ ಕಳಿಸ್ತಾ ಇದೆ ಅಲ್ಲ ಪಕ್ಷದಲ್ಲಿರೋ ಪ್ರಭಾವಿಗಳು ಬಹಳ ಜನ ಬರ್ತಾ ಇದ್ದಾರೆ ಖಂಡಿತ ಈಗ ನಮ್ದೇ ಎಲ್ಲರೂ ನಾವೆಲ್ಲರೂ ಸ್ಪರ್ಧೆ ಮಾಡ್ತಾ ಇದೀವಿ ತುಪ್ಪ ಏನಿದ್ರೂ ಕೂಡ ಈ ಸರೆ ಕಾಂಗ್ರೆಸ್ ಬೆಂಬಲಿತ ಇದ್ರಾಗ ನಮ್ದು ರೊಟ್ಟಿ ಬಿಳ್ತದೆ ಅಲ್ಲ ವಿಜಯನಗರ ಜಿಲ್ಲೆಯ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಐಎಎಸ್ ಅಧಿಕಾರಿಗಳನ್ನು ಒಳಗೊಂಡ ಕೇಂದ್ರದ ಎರಡನೇ ತಂಡ ಅಕ್ಟೋಬರ್ 7 ಶನಿವಾರದಂದು ಜಿಲ್ಲೆಗೆ ಆಗಮಿಸಲಿದೆ ಅಂತ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ತಿಳಿಸಿದ್ದಾರೆ ಕೇಂದ್ರ ತಂಡ 10 ಸದಸ್ಯರನ್ನು ಒಳಗೊಂಡಿದ್ದು ಸ್ಥಳೀಯ ಅಧಿಕಾರಿಗಳೊಂದಿಗೆ ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಲಾಗಿದ್ದು ಬರ ಅಧ್ಯಯನ ಎರಡನೇ ತಂಡದ ಕುಡಿಯುವ ನೀರು ಹಾಗೂ ಸ್ವಚ್ಛತಾ ಸಚಿವಾಲಯದ ಹೆಚ್ಚುವರಿ ಸಲಹೆಗಾರರಾದ ಡಿ ರಾಜಶೇಖರ್ ನೇತೃತ್ವದಲ್ಲಿ ಪಶುಸಂಗೋಪನೆ ಇಲಾಖೆ ನಿರ್ದೇಶಕ ಆರ್ ಠಾಕ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಹಾಯಕ ಆಯುಕ್ತ ಮೋತಿರಾಮ್ ರಾಜ್ಯದ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರದ ನಿರ್ದೇಶಕ ಕರಿಗೌಡ ಅವರ ನೇತೃತ್ವದ ತಂಡ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಅಧಿಕಾರಿಗಳ ನೇತೃತ್ವದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಸಾಲಿನ ಮಳೆಯ ವಾಸ್ತವ ಪರಿಸ್ಥಿತಿ ಮನವರಿಕೆ ಮಾಡುವ ಜೊತೆಗೆ ಹಲವು ಕಡೆ ಸಂಪೂರ್ಣ ಬೆಳೆ ಹಾನಿಯಾಗಿದ್ದು ಕೆಲವೆಡೆ ಬೆಳೆ ಇದ್ದರೂ ಉಂಟಾಗಲಿರುವ ತೀವ್ರ ಇಳುವರಿ ಕುಸಿತದ ಬಗ್ಗೆ ಪರಿಣಾಮಕಾರಿಯಾಗಿ ವಿವರಿಸಿ ಅರ್ಥ ಮಾಡಿಕೊಡಲಿದ್ದಾರೆ ಬರ ಅಧ್ಯಯನ ತಂಡವು ಹೊಸಪೇಟೆ ತಾಲೂಕಿನ ನಂದಿಬಂಡಿ ಗ್ರಾಮ ಸೇರಿದಂತೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾರಾಯಣ ದೇವರಕೆರೆ ಹಂಪಾಪಟ್ಟಣ ರಾಯರ ತಾಂಡ ಅನೇಕಲ್ ಮಾದೂರು ಕೊಟ್ಟೂರು ತಾಲೂಕಿನ ತಿಮ್ಮಲಾಪುರ ನಂತರ ಕೂಳಿಗೆ ತಾಲೂಕಿನ ಈಚಲು ಬೊಮ್ಮನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಸಹಕಾರಿ ಧುರೀಣರು ನಮ್ಮ ಜೊತೆಗಿರಬೇಕು ಅಂತ ಕೇಳಿಕೊಂಡಿದ್ದಾರೆ ಅವರೆಲ್ಲರ ಒತ್ತಾಯದ ಮೇರೆಗೆ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಮಾಜಿ ಸಚಿವ ಪರಮೇಶ್ವರ ನಾಯಕ್ ಹೇಳಿದರು ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಅವರು ಮಾತನಾಡಿದರು ನಾಮಪತ್ರ ಸಲ್ಲಿಕೆಗೆ ಮತ್ತು ವಾಪಸು ಪಡೆದುಕೊಳ್ಳುವಿಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ ಮೊದಲಿನಿಂದಲೂ ನನ್ನೊಂದಿಗೆ 19 ಜನರಲ್ಲಿ 11 ಜನ ನನ್ನ ಜೊತೆ ಇದ್ದಾರೆ ಎಂದರು ಶಾಸಕಿ ಎಂಪಿ ಲತಾ ನನ್ನ ಬೆಂಬಲ ಸರ್ಕಾರಕ್ಕೆ ಮಾತ್ರ ಎಂದು ಹೇಳಿಕೆ ನೀಡಿದ್ದಾರೆ ಇದರ ಬಗ್ಗೆ ಚರ್ಚಿಸಲು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಮುಖಂಡರು ಇದ್ದಾರೆ ನಾನು ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ನೀಡೋದಿಲ್ಲ ನೋ ಕಾಮೆಂಟ್ಸ್ ಅಂತ ಹೇಳಿದರು ದಿನನಿತ್ಯ ನನ್ನ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮತದಾರರ ಜೊತೆ ಸಂಪರ್ಕದಲ್ಲಿದ್ದೀನಿ ಹಡಗಲಿಗೆ ವಾರಕ್ಕೆ 2 ಸಲ ಭೇಟಿ ಕೊಡ್ತಾ ಇದ್ದೀನಿ ನಾನೆಲ್ಲೂ ಹೋಗಿಲ್ಲ ಕ್ಷೇತ್ರ ಬಿಟ್ಟು ದಿಢೀರಂತ ಉದ್ಭವ ಆಗತಕ್ಕ ಇದು ಪ್ರತ್ಯಕ್ಷ ಆಗಿದ್ದೀನಿ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದಲ್ಲ ಬಿಡಿಸಿ ಚುನಾವಣೆ ನಮ್ಮೆಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಡೆಲಿಗೇಟ್ಸು ಸಹಕಾರಿ ಧುರೀಣರು ಎಲ್ಲರೂ ಇಲ್ಲ ಈ ಸಾರಿ ನೀವು ಸಕ್ರಿಯವಾಗಿರಬೇಕು ನಮ್ಮ ಜೊತೆಗೆ ನೀವು ಬನ್ನಿ ಅಂಥೇಳಿ ಅವರೆಲ್ಲರ ಒತ್ತಾಯ ಮತ್ತು ಆಶೀರ್ವಾದದ ಮೇರೆಗೆ ಈ ಚುನಾವಣೆಗೆ ಸ್ಪರ್ಧೆಗೆ ಇಳಿದಿದ್ದೀನಿ ಪೈಪೋಟಿ ಇನ್ನು ಇದು ನಾಮಿನೇಷನ್ ಇನ್ನು ಕೊಡೋದದ ವಿಡ್ರಾವಲ್ ಅದ ವಿಡ್ರಾವಲ್ ಆದ್ಮೇಲೆ ಗೊತ್ತಾಗುತ್ತೆ ಪೈಪೋಟಿ ಹೆಂಗೆ ಏನಿರ್ತ ಕೊಡಲ್ಲ ಅಂತಾನೆ ವಿಡ್ರಾ ಮಾಡ್ಕೊಂತಾರೆ ಯಾರು ಅಲ್ಲ ಅದನ್ನ ಗೊತ್ತಿಲ್ಲ 8 ತಾರೀಕು 7 ತಾರೀಕು ನಾಮಿನೇಷನ್ ಕೊಡ್ಲಿಕ್ಕೆ ಅವಕಾಶ ಅದ ಆಮೇಲೆ ವಿಡ್ರಾವಲ್ ಅದ ಅದಾದ್ಮೇಲೆ ಚುನಾವಣೆ ಕಾವು ಗೊತ್ತಾಗತ್ತೆ ಅಂತ ನನ್ನ ಜೊತೆಗಿದ್ದಾರೆ 11 ಜನ 19 11 ಜನ ನನ್ನ ಜೊತೆಗಿದ್ದಾರೆ ಡೇ 1 ಇಂದ ನನ್ನ ಜೊತೆಗಿದ್ದಾರೆ ಅಲ್ಲ ದೇವರ ಅನುಗ್ರಹ ಇಲ್ಲ ಆಶೀರ್ವಾದ ಅವರೆಲ್ಲ ಸಹಕಾರದಿಂದ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀವಿ ಎಂಪಿ ಲತಾ ಅವರು ನಾನು ಕಾಂಗ್ರೆಸ್ಗೆ ಬೆಂಬಲ ಇಲ್ಲ ಸರ್ಕಾರಕ್ಕೆ ಬೆಂಬಲ ಅನ್ನೋ ಒಂದು ಮಾತು ಹೇಳಿಕೆ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದ್ ಕಡೆ ಗೊಂದಲ ಸೃಷ್ಟಿ ಆಗುವಂತದ್ದು ಹೆಂಗೆ ಸರ್ ಇದು ನನಗೆ ಮಾಹಿತಿ ಇಲ್ಲ ಅವರಿಗೆ ಅವ್ರು ಈ ರೀತಿ ಹೇಳಿರೋದನ್ನ ಮುಖ್ಯಮಂತ್ರಿ ಕೇಳೋದು ಒಳ್ಳೇದು ಯಾಕಂದ್ರೆ ಅವ್ರು ಶಾಸಕಾಂಗ ಪಕ್ಷದ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಅವರು ಅವರಿಗೆ ಸಹಸದಸ್ಯರಾಗಿ ಮಾಡಿದ್ದಾರೆ ಸೊ ಅವ್ರಿಗೆ ಕೇಳ್ಬೇಕು ಇದನ್ನ ಅವ್ರು ಉತ್ತರಿಸ್ಬೇಕು ಅದನ್ನ ಕಳೆದ ಬಾರಿ ಪುಲ್ವಾಮಾ ದಾಳಿ ವಿಷಯ ಇಟ್ಕೊಂಡು ಲೋಕಸಭಾ ಚುನಾವಣೆ ಮಾಡುವುದಕ್ಕೆ ಹೊರಟತ್ತ ಮೋದಿಯವರಿಗೆ ಈ ಬಾರಿ ಹೇಳಿಕೊಳ್ಳುವಂತಹ ಯಾವ ವಿಷಯಗಳೂ ಇಲ್ಲ ಏನಿದ್ರೂ ಅವರು ಭ್ರಮನಿರಸನಗೊಂಡು ಏನೇನೋ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಗಲಿದೆ ಅಂತ ಸಂಡೂರು ಶಾಸಕ ತುಕಾರಾಂ ಹೇಳಿದರು ಹೊಸಪೇಟೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರ ಸಲ್ಲಿಕೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಹೇಳಿಕೆಯನ್ನು ಅವರು ನೀಡಿದರು ಮೋದಿಯವರು ಏನೇ ಮಾಡಿದರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಅವರ ತಂತ್ರಗಳು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಡೆಯುವುದಿಲ್ಲ ಅವರು ನಿರಾಶರಾಗಿ ಏನೇನೋ ಪ್ರಚಾರ ಮಾಡುವಂತಹ ಸ್ಥಿತಿಗೆ ಬಿಜೆಪಿಗೆ ಬಂದಿದೆ ಅಂತ ಅವರು ಹೇಳಿದರು ನಮ್ಮ ರಾಜ್ಯದಲ್ಲಿ ಈ ಬಾರಿ 18 ರಿಂದ 20 ಸಂಸದ ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು
ಎಂಪಿ ಎಲೆಕ್ಷನ್ ಗೆ ತುಂಬಾ ಚೆನ್ನಾಗಿದೆ ವಾತಾವರಣ ಕೂಡ ಬಳ್ಳಾರಿನಲ್ಲಿ ಏಳ್ ಮಾಡಿಸ್ತದ ವಾತಾವರಣ ಇದೆ ಕಂಪ್ಲೀಟ್ ಆಗಿ ಈ ಸರಿ ನಮ್ಮ ರಾಜ್ಯದಲ್ಲಿ ಕೂಡ 136 ಸೀಟು ಕಾಂಗ್ರೆಸ್ ಗೆ ಬಂದಿದಾವೆ ಈ ಸರಿ ಮೋದಿದು ಮೊದಲೇನೇ ಹೇಳ್ತಾ ಇದ್ರಲ್ಲ ಲಾಸ್ಟ್ ಟೈಮ್ ಪುಲ್ವಾಮಾ ಅದೆಲ್ಲ ಅಂತ ವಿಷಯನ ಅವರಿಗೆ ಅದು ಸಿಗ್ತಾ ಇಲ್ಲ ಹಿಂಗಾಗಿನೇ ಒಂತರ ಅವರು ಅತಾಶರಾದಂಗ ಆಗಿ ಇವತ್ತು ಏನೆಲ್ಲ ಸ್ಟೇಟ್ಮೆಂಟ್ ಗಳು ಮಾಡ್ತಾ ಇದ್ದಾರೆ ಎಲ್ಲ ಇಂದು ಅದು ಎಲ್ಲ ಮತ್ತೆ ಗಲಾಟೆ ಮಾಡ್ತಾರೆ ಈ ಸರಿ ಅದು ನಡೆಯಂಗಿಲ್ಲ ದೇಶದಲ್ಲಿ ನಡೆಯಲ್ಲ ರಾಜ್ಯದಲ್ಲಿ ನಡೆಯಲ್ಲ ಖಂಡಿತವಾಗ್ಲೂ ಈ ಸರಿ ಒಂದು 18 ರಿಂದ 20 ಸೀಟ್ ರಾಜ್ಯದಲ್ಲಿ ಬರ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಈ ಸರಿ ಲೋಕಸಭೆಗೆ ಇದರಲ್ಲಿ ಗೆದ್ದು ಬರ್ತೀವಿ ಇದು ಪಾರ್ಲಿಮೆಂಟ್ ಗೆ ಯಾರಾದರೂ ಕೂಡ ಸ್ಪರ್ಧೆ ಮಾಡಬಹುದು ಈಗ ಎಂಎಲ್ ಎಲೆಕ್ಷನ್ಸ್ ಅಂದ್ರೆ ಸ್ಥಳೀಯರದು ಅದೆಲ್ಲ ಬರ್ತದೆ ಪಾರ್ಲಿಮೆಂಟ್ ಗೆ ಇರೋ ಭಾರತ ದೇಶದಾಗ ಎಲ್ಲರೂ ಸ್ಪರ್ಧೆ ಮಾಡಬಹುದು ನಮ್ಮ 1999 ರಲ್ಲಿ ಸೋನಿಯಾ ಗಾಂಧಿ ಮೇಡಂ ಅವರು ಬಂದು ಸ್ಪರ್ಧೆ ಮಾಡಿದ್ರು ಬೇಕಾದಷ್ಟು ನಮ್ಮ ಪವರ್ ಪ್ಲಾಂಟ್ ಅದು ಸೋನಿಯಾ ಪ್ಯಾಕೇಜ್ ಬೇಕಾದಷ್ಟು ಅನುದಾನ ಕೊಟ್ಟರು ನಮಗೆ ಯಾರಾದ್ರೆ ಕೆಲಸ ಮಾಡಾರಾದ್ರೆ ಸಾಕು ಹೊಸಪೇಟೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಏರ್ಪಡಿಸಿದ್ದ ಚುನಾವಣೆಯಲ್ಲಿ 17ನೇ ವಾರ್ಡ್ನ ಸದಸ್ಯ ಸಂತೋಷ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಪೌರಾಯುಕ್ತ ಬಿಟಿ ಬಂಡಿವಡ್ಡರ್ಗೆ ಸಂತೋಷ್ ಕುಮಾರ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದರು ಹೀಗಾಗಿ ಸಂತೋಷ್ ಕುಮಾರ್ ಅವರ ಅವಿರೋಧ ಆಯ್ಕೆಯನ್ನು ಅವರು ಘೋಷಿಸಿದರು ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ಸಂತೋಷ್ ಕುಮಾರ್ ಅವರನ್ನು ನಗರಸಭೆ ಅಧ್ಯಕ್ಷೆ ಎ ಲತಾ ಉಪಾಧ್ಯಕ್ಷ ರೂಪೇಶ್ ಕುಮಾರ್ ಸದಸ್ಯರಾದ ತಾರಿಹಳ್ಳಿ ಜಂಬುನಾಥ್ ಎಸ್ ಕಿರಣ್ ಹುಲಗಪ್ಪ ವಡ್ಡರ್ ಶೇಖಾವಲಿ ಪ್ರಮುಖರಾದ ಜಗದೀಶ್ ಕಮಟಗಿ ಅಂಜನಿ ಮತ್ತಿತರರು ಸನ್ಮಾನಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಿಶ್ವ ಪರಂಪರಾ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಮುಂದಿನ ಕ್ರಮ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಲು ತೆರೆಮರೆಯಲ್ಲಿ ಕಸರತ್ತು ರಂಗೇರಲಿದೆ ಬಿಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ಈ ಬಾರಿ ಕೈಕೊಟ್ಟ ಮಳೆ ಎಲ್ಲೆಲ್ಲೂ ಬರಗಾಲ ಅಕ್ಟೋಬರ್ 7ರಂದು ವಿಜಯನಗರ ಜಿಲ್ಲೆಗೆ ಬರ ಅಧ್ಯಯನ ತಂಡ ಭೇಟಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಉಮೇದುವಾರಿಕೆ ಸಲ್ಲಿಸಿದ ಮಾಜಿ ಸಚಿವ ಪರಮೇಶ್ವರ ನಾಯಕ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಶಾಸಕ ತುಕಾರಾಂ ಹೇಳಿಕೆ ಹೊಸಪೇಟೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಂತೋಷ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ಸಂಗಮೇಶ್ ಕಣಿ